ನಮಸ್ಕಾರ ವೀಕ್ಷಕರೇ ಯುವ ನಿಧಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕಾದ್ರೆ ಒಂದು ದಿನಾಂಕ ಫಿಕ್ಸ್ ಮಾಡಿದ್ದಾರೆ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿ ಸಲ್ಲಿಕೆ ಮಾಡಬೇಕು ಮತ್ತೆ ಇದ್ರಿಗೆ ಬೇಕಾಗಿರುವಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ನೀವು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತೆ ವಿಡಿಯೋ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡಿರುವ ಎಲ್ಲರಿಗೂ ನಾನು ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ಡೈರೆಕ್ಟರ್ ಟಾಪಿಕ್ ಗೆ ಬರ್ತೀನಿ ಎಲ್ಲರಿಗೂ ಗೊತ್ತು ಯುವ ನಿಧಿ ಯೋಜನೆ ಬಗ್ಗೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗೆ ಜಾರಿಗೆ ದಿನಾಂಕ ನಿಗದಿಯಾಗಿದೆ ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ನೀಡಿದ್ದ ಐದು ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೂಡ ಒಂದಾಗಿದೆ ಯುವ ನಿಧಿ ಗ್ಯಾರಂಟಿಯು ಪದವೀಧರ ನಿರುದ್ಯೋಗಿಗಳಿಗೆ ಆರ್ಥಿಕ ಸಹಾಯ ಮಾಡುವ ಯೋಜನೆಯಾಗಿದೆ ನೋಡಿ ಇಲ್ಲಿ ಹೌದು ಯುವ ನಿಧಿ ಯೋಜನೆ ಜಾರಿಗೆ ಕೊನೆಗೂ ದಿನಾಂಕ ನಿಗದಿ ಮಾಡಿದ್ದಾರೆ ಯಾವಾಗಿಂದ ನಿಮಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತಿದೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ನಿಮಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತಿದೆ ಹಣ ಬಂದ್ಬಿಟ್ಟು ಜನವರಿಯಿಂದ ನಿಮ್ಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಜಿ ಸಲ್ಲಿಕೆ ನೀವು ಎಲ್ಲಿ ಎಲ್ಲಿ ಒಂದು ಅಪ್ಲೈ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆದ್ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಅಂತ ನೀವು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರಲ್ಲ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಅಲ್ಲೇ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೀವು ಯುವ ನಿಧಿ ಯೋಜನೆಗಾದ್ರೆ ಅಪ್ಲೈ ಮಾಡಬೇಕಾಗುತ್ತೆ ಅದ್ ಯಾವ ರೀತಿ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೀನಿ ಈಗ ನಿಮ್ಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡ್ತಾ ಹೋಗೋಣ ನೋಡಿ ಯುವ ನಿಧಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂದರೆ ಯುವ ನಿಧಿ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ತೇರ್ಗಡೆಯಾದ ಪದವೀಧರ ಹಾಗೂ ಡಿಪ್ಲೊಮಾ ಉತ್ತೀರ್ಣರಾದ ನಿರುದ್ಯೋಗಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅಂದರೆ ತಾವು ಉತ್ತೀರ್ಣರಾದ ದಿನಾಂಕದಿಂದ ನೂರ ಎಂಬತ್ತು ದಿನ ಕಳೆದರೂ ಉದ್ಯೋಗ ಲಭಿಸದ ಪದವೀಧರ ನಿರುದ್ಯೋಗಿಗಳಿಗೆ ಮಾತ್ರ ಯುವ ನಿಧಿ ಯೋಜನೆ ಬರುತ್ತೆ ನಿಮ್ಮದು ಡಿಗ್ರಿ ಮುಗಿದು ನೂರ ಎಂಬತ್ತು ದಿನ ಆಗಿರಬೇಕು ನೂರ ಎಂಬತ್ತು ದಿನ ಆಗಿ ನಿಮ್ಗೆ ಯಾವುದೇ ರೀತಿಯಾದ ಜಾಬ್ ಸಿಕ್ಕಿಲ್ಲ ಅಂದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಆದ್ರೆ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡಿ ಮತ್ತೆ ಅಲ್ಲದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ತಾವು ಉದ್ಯೋಗ ಸಿಗುವವರೆಗೆ ಮಾತ್ರ ಈ ಯೋಜನೆಯ ಸೌಲಭ್ಯ ಪಡೆದುಕೊಳ್ತಾರೆ ನಿಮಗೆ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ನಿಮಗೆ ಉದ್ಯೋಗ ಸಿಗುವವರೆಗೂ ಮಾತ್ರ ನಿಮಗೆ ಹಣ ಆದರೆ ಸಿಗುತ್ತೆ ಮತ್ತೆ ಉದ್ಯೋಗ ಸಿಗ ಮೇಲೆ ನಿಮಗೆ ಆಟೋಮೆಟಿಕ್ ಕ್ಯಾನ್ಸಲ್ ಮಾಡ್ತಾರೆ ಒಂದು ಯೋಜನೆಯನ್ನು ಯಾರಿಗೆ ಉದ್ಯೋಗ ಸಿಗುತ್ತೋ ಅವ್ರಿಗೆ ನೋಡಿ ಇಲ್ಲಿ ಇನ್ನು ಈ ಯೋಜನೆಯ ಕರ್ನಾಟಕ ರಾಜ್ಯದ ಕನ್ನಡಿಗ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯವಾಗಲಿದೆ ಇದು ಕರ್ನಾಟಕದಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಮಾತ್ರ ಇದು ಕನ್ನಡಿಗರಿಗೆ ಮಾತ್ರ ಇದು ಬೇರೆ ಸ್ಟೇಟ್ ಅವರು ಈಗ ಕರ್ನಾಟಕದಲ್ಲಿ ಬಂದು ಓದ್ತಿರ್ತಾರೆ ಬೇರೆ ಸ್ಟೇಟ್ ಅವರು ಅವ್ರಿಗೆಲ್ಲ ಅಪ್ಲಿಕೇಬಲ್ ಆಗಲ್ಲ ಮತ್ತೆ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸುವ ಮುನ್ನ ಇದರ ಬಗ್ಗೆ ಗಮನವಿರಲಿ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವವರು ನಿರುದ್ಯೋಗ ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು ಉದ್ಯೋಗ ಪಡೆದುಕೊಂಡಿದ್ದರೂ ಕೂಡ ಯುವ ನಿಧಿ ಯೋಜನೆಯ ಲಾಭವನ್ನು ಮುಂದುವರೆಸಿಕೊಂಡು ಹೋದರೆ ದಂಡ ವಿಧಿಸಲಾಗುವುದು ನಿಮ್ಗೇನಾದರೂ ಉದ್ಯೋಗ ಇದ್ದರೂ ಕೂಡ ನೀವು ಇವನಿದೀವಿ ಇದು ಸೌಲಭ್ಯನ ಪಡೆದುಕೊಳ್ತಿದ್ರೆ ನೀವು ದಂಡ ಆದರೆ ಕಟ್ಟಬೇಕಾಗುತ್ತೆ ಅದೆಷ್ಟು ಏನು ಅಂತ ಇನ್ನೂ ತಿಳಿಸಿಲ್ಲ ಈಗ ನೋಡಿ ಎಲ್ಲ ಪದವೀಧರರಿಗೆ ಎಷ್ಟು ಹಣ ಬರುತ್ತೆ ಅಂದರೆ ಮೂರು ಸಾವಿರ ಬರುತ್ತೆ ಡಿಪ್ಲೊಮಾದವರಿಗೆ ಸಾವಿರದ ಐನೂರು ರೂಪಾಯಿ ಆದರೆ ಬರುತ್ತೆ ನೋಡಿ ನಾರ್ಮಲ್ ಎಲ್ಲ ಡಿಗ್ರಿ ಅವರಿಗೆ ಎಲ್ಲ ಡಿಗ್ರಿ ಇಲ್ಲಿ ನಾರ್ಮಲ್ ಆಗಿ ನೀವು ಕೇಳ್ಬೋದು ಡಿಗ್ರಿ ಅಂದರೆ ಡಿಗ್ರಿ ಮಾತ್ರ ಅಂತ ಎಲ್ಲ ಡಿಗ್ರಿ ಅಂದರೆ ಎಲ್ಲ ಇಂಜಿನಿಯರಿಂಗ್ ಅವರಿಗೆ ಎಲ್ಲರಿಗೂ ಮೂರು ಸಾವಿರ ಡಿಪ್ಲೊಮದವ್ರಿಗೆ ಒಂದೂವರೆ ಸಾವಿರ ಹಣ ಆದರೆ ಸಿಗುತ್ತೆ ಇಲ್ಲಿ ನೋಡಿ ಇದು ಇವತ್ತಿನ ಅಪ್ಡೇಟ್ ಇನ್ನು ಯುವ ಯೋಜನೆ ಬಗ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ